ನಲವತ್ತು ಸೀನಗಾತ ಮೂರು ಮೈನಸ್ ಐದು ಡಿ ಡೀನಗಾತ ಮೂರನ್ನು ಅಪವರ್ತಿಸಿ ನಾವು ಈ ಸಮಸ್ಯೆಯನ್ನ ಗಮನಿಸಿದ್ರೆ ನಮಗೆ ಇಲ್ಲಿ ಒಂದು ವಿಷಯ ಗೊತ್ತಾಗ್ತಾ ಇದೆ ಈ ನಲವತ್ತು ಸೀನಗಾತ ಮೂರು ಮತ್ತು ಐದು ಡೀನಗಾತ ಮೂರರಲ್ಲಿ ಐದು ಸಾಮಾನ್ಯ ಅಪವರ್ತನ ಆಗಿದೆ ನಾವು ಇದನ್ನು ಈ ರೀತಿಯಾಗಿ ಬರಿಬಹುದು ಐದು ಇಂಟು ಎಂಟು ಸೀನಗಾತ ಮೂರು ಮೈನಸ್ ಐದು ಇಂಟು ಡಿ ಡೀನಗಾತ ಮೂರು ಈಗ ನೀವು ಇದೆರಡರಲ್ಲೂ ಐದನ್ನ ಸಾಮಾನ್ಯ ಅಪವರ್ತನವಾಗಿ ತೆಗೆದ್ರಿ ಅಂತ ಹೇಳಿದ್ರೆ ಇನ್ನು ಉಳಿದುಕೊಳ್ತಾ ಇರುವಂತದ್ದು ಎಂಟು ಸಿನ ಮೂರು ಮೈನಸ್ ಡಿ ಮೂರು ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಈ ಎಂಟು ಅನ್ನೋದು ಸಹ ಒಂದು ಘನ ಸಂಖ್ಯೆಯೇ ಆಗಿದೆ ಇದನ್ನ ನಾವು ಎರಡರ ಗಾತ ಮೂರಾಗಿ ಬರಿಬಹುದಾಗಿದೆ ಎಂಟನ್ನ ನಾವು ಎರಡರ ಗಾತ ಮೂರಾಗಿ ಬರಿಬಹುದಾಗಿದೆ ಹಾಗಾದ್ರೆ ಈಗ ಈ ಒಂದು ಬಹುಪದೋಕ್ತಿ ಈ ರೀತಿಯಾಗಿ ಆಗತ್ತೆ ಐದು ಎಂಟು ಎರಡು ಸಿನಗಾತ ಮೂರು ಮೈನಸ್ ಡಿನಗಾತ ಮೂರು ಆಗಿದೆ ನೀವು ಗಮನಿಸ್ಬೋದು ಇದು ಒಂದು ಡಿಫ್ರೆನ್ಸ್ ಆಫ್ ಕ್ಯೂಬ್ಸ್ ಅಂದರೆ ಘನಗಳ ವ್ಯತ್ಯಾಸ ಆಗಿದೆ ಈ ಘನಗಳ ವ್ಯತ್ಯಾಸವನ್ನು ನಾವು ಒಂದು ಸ್ಪೆಷಲ್ ಪ್ಯಾಟ್ರನ್ಗೆ ಮ್ಯಾಚ್ ಮಾಡಿ ಬರಿತೇವೆ ಈ ಘನಗಳ ವ್ಯತ್ಯಾಸ ಮೇಲಿರುವಂತಹ ಸ್ಪೆಷಲ್ ಪ್ಯಾಟರ್ನನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದು ಈ ರೀತಿಯಾಗಿ ಇದೆ ಎ ಘಾತ ಮೂರು ಮೈನಸ್ ಬಿನ ಗಾತ ಮೂರು ಅನ್ನೋದನ್ನು ನಾವು ಈ ರೀತಿಯಾಗಿ ಬರಿಬೋದು ಅವುಗಳ ಘನ ಮೂಲಗಳ ವ್ಯತ್ಯಾಸ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ನಿಮಗೆ ಇದು ನಿಜವಾಗಿಯೂ ಇದಕ್ಕೆ ಸಮವಾಗಿದೆಯೇ ಅನ್ನುವಂತಹ ಕುತೂಹಲ ಇದ್ದರೆ ನಿಮಗೆ ಬಹುಪದೋಕ್ತಿಗಳ ಗುಣಾಕಾರ ಗೊತ್ತಿದೆ ಈ ಬಹುಪದೋಕ್ತಿಗಳ ಗುಣಾಕಾರವನ್ನು ಬಳಸಿ ಎ ಮೈನಸ್ ಬಿ ಇಂದ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ನ ಗುಣಿಸಿದ್ರಿ ಅಂತ ಹೇಳಿದ್ರೆ ಕೆಲವು ಟರ್ಮ್ಗಳು ಕ್ಯಾನ್ಸಲ್ ಆಗಿ ಎನ ಗಾತ ಮೂರು ಮೈನಸ್ ಬಿ ನಗಾತ ಮೂರು ಉಳಿಯುತ್ತೆ ನೀವಾಗಿಯೇ ಇದನ್ನು ಪ್ರಯತ್ನಿಸಿ ಅಂತೇಳಿ ನಾನು ನಿಮ್ಮನ್ನ ಎನ್ಕರೇಜ್ ಮಾಡ್ತೀನಿ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹ ನಾನು ಈ ಘನಗಳ ಮೊತ್ತ ಹೇಗಿರುತ್ತೆ ಅಂಥೇಳಿ ತಿಳಿಸ್ತಾ ಇದ್ದೀನಿ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಂತ ಹೇಳಿದ್ರೆ ಆಗ ಅದರ ಅಪವರ್ತನಗಳು ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಆಗಿರುತ್ತೆ ಇದನ್ನು ಸಹ ನೀವು ಈ ಎರಡು ಬಹುಪದೋಕ್ತಿಗಳನ್ನು ಗುಣಿಸಿ ಸುಲಭೀಕರಿಸಿದ್ರಿ ಅಂತ ಹೇಳಿದ್ರೆ ಆಗ ನಿಮಗೆ ಉಳಿದುಕೊಳ್ಳೋದು ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಆಗಿರುತ್ತೆ ಈ ಎರಡನ್ನೂ ಸಹ ನೀವಾಗೆ ಟ್ರೈ ಮಾಡಿ ಹೇಳಿ ನಿಮ್ಮನ್ನು ಎನ್ಕರೇಜ್ ಮಾಡ್ತೀನಿ ಈಗ ನಾವು ಗಮನಿಸಿದ್ರೆ ನಮ್ಮ ಏನು ಘನಗಳ ವ್ಯತ್ಯಾಸ ಇದೆ ಇದು ಈ ಒಂದು ಸ್ಪೆಷಲ್ ಪ್ಯಾಟ್ರನ್ಗೆ ಮ್ಯಾಚ್ ಆಗ್ತಾ ಇದೆ ಅದು ಈ ರೀತಿಯಾಗಿ ಇದೆ ಏನ ಬೆಲೆ ಟು ಸಿ ಆಯಿತು ಅಂತ ಹೇಳಿದ್ರೆ ಬಿನ ನ ಬೆಲೆ ಡಿ ಆಗಿದೆ ನಾವೀಗ ಎ ಮತ್ತು ಬಿ ಬೆಲೆಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂನ ಅಪವರ್ತನಗಳೇನಿದೆ ಅಲ್ಲಿ ನಮಗೆ ಈ ಟು ಸಿ ಕ್ಯೂಬ್ ಮೈನಸ್ ಡಿ ಕ್ಯೂಬ್ನ ಅಪವರ್ತನಗಳು ದೊರಕುತ್ತೆ ನಾವೀಗ ಮುಂದುವರಿಸೋಣ ಐದು ಇಂಟು ಮೊದಲಿಗೆ ಎ ಜಾಗದಲ್ಲಿ ಏನನ್ನು ಬರಿತಾ ಇದ್ದೀವಿ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಟು ಸಿ ಪ್ಲಸ್ ಡಿ ಆಗಿದೆ ಇಂಟು ಇನ್ನು ಎ ಸ್ಕ್ವೇರ್ ಅಂತ ಹೇಳಿದ್ರೆ ಟು ಸಿ ಸ್ಕ್ವೇರ್ ಟು ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಅಂತ ಹೇಳಿದ್ರೆ ಟು ಸಿ ಇಂಟು ಡಿ ಬಿ ಜಾಗದಲ್ಲಿ ಡಿ ಇದೆ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಡಿ ಸ್ಕ್ವೇರ್ ಆಗಿದೆ ಈಗ ನಾವು ಇದನ್ನು ಸುಲಭೀಕರಿಸೋಣ ಐದು ಇಂಟು ಟು ಸಿ ಪ್ಲಸ್ ಡಿ ಇಂಟು ಟು ಸಿ ಸ್ಕ್ವೇರ್ ಎರಡು ಸಿ ಸ್ಕ್ವೇರ್ ಅಂತ ಹೇಳಿದ್ರೆ ಎರಡು ಸ್ಕ್ವೇರ್ ಅಂತ ಹೇಳಿದ್ರೆ ನಾಲ್ಕು ಸಿ ನಗಾತ ಎರಡು ಪ್ಲಸ್ ಎರಡು ಇಂಟು ಸಿ ಇಂಟು ಡಿ ಅಂತ ಹೇಳಿದ್ರೆ ಎರಡು ಸಿ ಡಿ ಪ್ಲಸ್ ಡಿ ಸ್ಕ್ವೇರ್ ಆಗಿದೆ ನೀವು ಗಮನಿಸಬಹುದು ನಲವತ್ತು ಸಿನಗಾತ ಮೂರು ಮೈನಸ್ ಐದು ಡಿ ಡಿನಗಾತ ಮೂರನ್ನು ನಾವು ಘನ ಸಂಖ್ಯೆಗಳ ವ್ಯತ್ಯಾಸವನ್ನಾಗಿ ವ್ಯಕ್ತಪಡಿಸಿ ಈ ಘನಸಂಖ್ಯೆಗಳ ವ್ಯತ್ಯಾಸವನ್ನು ಈ ಘನಸಂಖ್ಯೆಗಳ ವ್ಯತ್ಯಾಸ ಮೇಲಿರುವಂತಹ ಸ್ಪೆಷಲ್ ಪ್ಯಾಟ್ರನ್ನೊಂದಿಗೆ ಮ್ಯಾಚ್ ಮಾಡಿ ಅದರ ಅಪವರ್ತನಗಳನ್ನು ಈ ರೀತಿಯಾಗಿ ಪಡೆದಿದ್ದೇವೆ ಐದು ಇಂಟು ಎರಡು ಸಿ ಪ್ಲಸ್ ಡಿ ಇಂಟು ನಾಲ್ಕು ಸಿ ಸ್ಕ್ವೇರ್ ಪ್ಲಸ್ ಎರಡು ಸಿ ಡಿ ಪ್ಲಸ್ ಡಿ ಸ್ಕ್ವೇರ್ ಇವು ನಲವತ್ತು ಸಿ ನಗಾತ ಮೂರು ಮೈನಸ್ ಐದು ಡಿ ನಗಾತ ಮೂರರ ಅಪವರ್ತನಗಳಾಗಿವೆ